ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣ ಕೇಸ್ನಲ್ಲಿ ರಾತ್ರಿಯಾದರೂ ಕಡತದ ಶೋಧಕ್ಕಿಳಿದಿದ್ದಾರೆ ಅಧಿಕಾರಿಗಳು. 11 ಗಂಟೆಯಾದರೂ ಕೂಡ ಕಚೇರಿಯನ್ನ ಬಿಟ್ಟು ಕದಲಿಲ್ಲ ತನಿಖಾ ತಂಡ. ಬೆಂಗಳೂರಿನಿಂದ ಮೈಸೂರಿಗೆ ಆಗಮಿಸಿರುವಂತಹ ತನಿಖಾ ತಂಡ, 11 ಜನ ಅಧಿಕಾರಿಗಳ ತನಿಖಾ ತಂಡ ಮುಡಾ ಕಚೇರಿಯಲ್ಲಿ ತಲಾಶ್ ಮಾಡ್ತಾರೆ. ಸತತವಾಗಿ ದಾಖಲೆಗಳ ಕಡತಗಳ ಪರಿಶೀಲನೆಯನ್ನ ತನಿಖಾ ತಂಡ ನಡೆಸ್ತಾ ಇದೆ. ಮುಡಾ ಹಗರಣದ ತನಿಖೆಗೆ ಸಚಿವ ಬೈರತಿ ಸುರೇಶ್ ಅವರು ಆದೇಶಿಸಿದ್ರು. ಐಎಎಸ್ ಅಧಿಕಾರಿ ವೆಂಕಟಾಚಲಪತಿ ನೇತೃತ್ವದಲ್ಲಿ ಸದ್ಯ ತನಿಖೆಯಾಗ್ತಾ ಇದೆ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ಮಾಡಿದಂತಹ ವಿಸ್ತೃತ ವರದಿ, ಕಂಟಿನ್ಯೂಸ್ ಫಾಲೋಅಪ್ಗೆ ಸಿಕ್ಕಿದಂತಹ ಫಲಶ್ರುತಿ ಇದು. ಪ್ರಕರಣದ ತನಿಖೆಯಾಗ್ತಾ ಇದೆ. ರಾತ್ರಿ 11 ಗಂಟೆಯಾದರೂ ಕೂಡ ಇನ್ನೂ ತನಿಖಾ ತಂಡದ ಅಧಿಕಾರಿಗಳು ಮೈಸೂರಿನ ಮುಡಾ ಕಚೇರಿಯಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ. ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಮೈಸೂರು ಮುಡಾ 50-50 ಹಗರಣ ಪ್ರಕರಣ ಏನಿದೆ, ಮುಖ್ಯಮಂತ್ರಿಗಳ ಪತ್ನಿಯ ಹೆಸರು ಕೂಡ ಈ ಪ್ರಕರಣದಲ್ಲಿ ಕೇಳಿ ಬಂದಿತ್ತು. ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗಿದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆಗೆ ಆದೇಶವನ್ನ ಮಾಡಲಾಗಿದೆ. ಐಎಎಸ್ ಅಧಿಕಾರಿ ವೆಂಕಟಾಚಲಪತಿ ನೇತೃತ್ವದ ತಂಡ ಸದ್ಯ ಮೈಸೂರಿನ ಮುಡಾ ಕಚೇರಿಯಲ್ಲಿ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದೆ. ತನಿಖೆಗೆ 4 ವಾರಗಳ ಗಡುವನ್ನ ಕೊಟ್ಟಿದ್ದಾರೆ ಸಚಿವ ಬೈರತಿ ಸುರೇಶ್ ಅವರು. ಹಾಗಾಗಿ ರಾತ್ರಿ 11 ಗಂಟೆ ಕಳೆದರೂ ಕೂಡ ಇನ್ನೂ ತನಿಖಾಧಿಕಾರಿಗಳ ತಂಡ ಮೈಸೂರಿನ ಮುಡಾ ಕಚೇರಿಯಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.